ಇನ್ನು ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬರ್ತಾ ಇದೆ ಬಿಜೆಪಿ ಕಡೆಗಿಂದ. ಸಿದ್ದರಾಮಯ್ಯ ರೀಡು ಹಗರಣದ ಪಿತಾಮಹ ಅಂತ ಸಿಟಿ ರವಿ ಹೇಳಿದ. ಬೆಂಗಳೂರಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಈ ರೀತಿಯಾಗಿ ಕಾಂಗ್ರೆಸ್ ವಿರುದ್ಧ, ಜೊತೆಗೆ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ನಡೆಸಿದ. ನೋಡಿ, ಈ ಹಗರಣದ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಿ, ಹಾಲಿ ನ್ಯಾಯಾಧೀಶರು ತನಿಖೆ ಮಾಡಲಿ ಅನ್ನುವಂತಹ ಆಗ್ರಹವನ್ನ ಈ ಸಂದರ್ಭದಲ್ಲಿ ಸಿಟಿ ರವಿ ಮಾಡ್ತಿದ್ದ. ಮೂಡಾದಲ್ಲಿ ಏನೇನು ಹಗರಣ ಆಗಿದೆ, ಹಗರಣದ ಅರಿವು ಸಿದ್ದರಾಮಯ್ಯನವರಿಗೂ ಇದೆ. ಇವರು ಹಗರಣದ ಪಾಲುದಾರ ಆಗಿದ್ದ ಕಾರಣಕ್ಕೋಸ್ಕರನೇ ಇಡೀ ಹಗರಣವನ್ನು ಮುಚ್ಚಾಕುವಂತ ಪ್ರಯತ್ನ ಮಾಡಿದ್ರು. ಅಲ್ಲಿರುವ ಅಧಿಕಾರಿಗಳು ಮತ್ತು ಉಳಿದಂತ ಪ್ರಭಾವಿಗಳು ಸಿದ್ದರಾಮಯ್ಯನವರ ರಕ್ಷಣೆ ಇದೆ ಅನ್ನೋ ಕಾರಣಕ್ಕೆ ಇನ್ನಷ್ಟು ಹಗರಣ ಮಾಡಿದ್ರು. ಮತ್ತೆ ನಮ್ಮದು ಹೊರಗಡೆ ಬಂದ್ರೆ ಸಿದ್ದರಾಮಯ್ಯನವರು ಬೀದಿಗೆ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಪರಸ್ಪರವರು ಕೊಲೈಡ್ ಆಗಿ ಸಾವಿರಾರು ಕೋಟಿ ರೂಪಾಯಿ ಹಗರಣವನ್ನ ಇವರು ಮಾಡಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಹಗರಣವನ್ನ ಮಾಡಿದ್ದಾರೆ. ನೋಡಿ, ಕೆಂಪಣ್ಣ ಆಯೋಗನೇ ನೀವು ಕಸದ ಬಟ್ಟಿಗೆ ಹಾಕಿದ್ದೀರಿ, ದೇಸಾಯಿ ಆಯೋಗನು ನೀವು ಟೈಮ್ ಪಾಸಿಗೆ ಘೋಷಣೆ ಮಾಡಿರೋದು, ಇದು 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 ವರದಿ ಕೊಟ್ಟರು ಕೂಡ ಕಸದ ಬುಟ್ಟಿಗೆ ಹೋಗುತ್ತೆ. ಕಸದ ಬುಟ್ಟಿಗೆ ಹೋಗುವಂತ ವರದಿಯನ್ನ, ನಿಮ್ ರಕ್ಷಣೆ ಮಾಡ್ಕೊಳ್ಳುವಂತ ವರದಿನ ನಮ್ಮ ತೆರಿಗೆ ಹಣದಲ್ಲಿ ಯಾಕೆ ಮಾಡ್ತೀರಿ? ಅಂಗೈ ಹುಣ್ಣಿನಷ್ಟು ಹಗರಣ ಸ್ಪಷ್ಟವಾಗಿರ್ಬೇಕಾದ್ರೆ. ನೋಡಿ, ಸಿಟಿ ರವಿ ಅವರು ಈ ರೀತಿಯಾಗಿ ವಾಗ್ದಾಳಿ ನಡೆಸಿದರೆ, ಮತ್ತೊಂದು ಕಡೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಮತ್ತೊಂದಷ್ಟು ಸಲಹೆಗಳನ್ನು ಈ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರಿಗೆ ಕೊಡ್ತಾ ಇದ್ದಾರೆ. ಮೋಡ ಹಗರಣದಲ್ಲಿ ಸಿಎಂಗೆ ಪ್ರತಾಪ್ ಸಿಂಹ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಏನದು? ನೊಣ ತಿಂದು ಜಾತಿ ಕೆಡಿಸಿಕೊಳ್ಳಬೇಡಿ. ಅಂದರೆ, ನಾನು ಈಗಲೂ ಸಿದ್ದರಾಮಯ್ಯ ಅವರನ್ನ ಭ್ರಷ್ಟರು ಅಂತ ಹೇಳ್ತಾ ಇಲ್ಲ. ಮೂಡಾಕ್ಕೆ ಸೈಟ್ ಸರೆಂಡರ್ ಮಾಡಿ ನಿಮ್ಮ ಘನತೆಯನ್ನ ಉಳಿಸ್ಕೊಳ್ಳಿ. ಮೂಡಾಧ್ಯಕ್ಷ ಕೆ ಮರಿಗೌಡ ಬಕ್ರಾ ಅಂತ ಹೇಳಿದ್ದಾರೆ ಪ್ರತಾಪ್ ಸಿಂಹ. ಮರಿಗೌಡನಂತಹ ಬಕ್ರಾ ಜೊತೆಗಿಟ್ಕೊಂಡಿದ್ದಾರೆ ಅಂತ ಪ್ರತಾಪ್ ಸಿಂಹ ಅವರು ವಾಗ್ದಾಳಿ ನಡೆಸೋದರ ಜೊತೆಗೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಗೌರವ ಕಾಳಜಿ ಎರಡು ಇಟ್ಕೊಂಡು ಹೇಳ್ತಾ ಇದ್ದೀನಿ, ಒಂದು ಒಳ್ಳೆ ಮೇಲ್ಪಂಕ್ತಿ ಹಾಕೊಡಿ ಸರ್. ಹಿಂದಿನವರು ಅಂತ ನಾನು ಕೇಳ್ತಿದ್ದೀನಿ, ಹಿಂದೆ ಎಲ್ಲ ಎಷ್ಟೋ ಜನ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರ ಆರ್ಥಿಕ ಸ್ಥಿತಿಯನ್ನು ಹೋಲಿಸಿದ್ರೆ ಸಿದ್ದರಾಮಯ್ಯನವರು ನನಗೆ ಭ್ರಷ್ಟ ಅಂತ ಹೇಳಲಿಕ್ಕೆ ನನಗೆ ಇಲ್ಲಿವರೆಗೂ ಆಗಿರಲಿಲ್ಲ, ನನಗೆ ಮನಸ್ಸು ಬಂದಿರಲಿಲ್ಲ. ಆದ್ರೆ ಯಾಕೆ ಸುಮ್ಮನೆ ನೊಣ ತಿಂದು ಜಾತಿ ಕೆಡಿಸ್ಕೊಳ್ಳೋದು ಅಂತಾರಲ್ಲ, ಈ ನೊಣ ತಿಂದು ಯಾಕೆ ಜಾತಿ ಕೆಡಿಸ್ಕೊಳ್ತಾರೆ? ಅದಕ್ಕೆ ಹೇಳ್ತಾ ಇರೋದು ನಾನು ಸರ್, ಇದನ್ನು ಬಿಟ್ಬಿಡಿ, ಇದನ್ನ ಇದಕ್ಕೆ ಇದು ಜಾತಿ ಕೆಡಿಸ್ಕೊಳಕ್ ಹೋಗ್ಬೇಡಿ, ಇದನ್ನ ಸರೆಂಡರ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಗೌರವವಾಗಿ ಹೇಳ್ತಾ ಇದ್ದಾನೆ. ಅವ್ರ ಸ್ಥಾನನು ಕೂಡ ರಾಜ್ಯದ ಮುಖ್ಯಮಂತ್ರಿ ಅವರು, ಅದಕ್ಕೋಸ್ಕರ ಗೌರವವಾಗಿ ಅವ್ರಿಗೆ ಹೇಳ್ತಾ ಇದ್ದೀನಿ. ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕಡೆಯದಾಗಿ ಹೇಳೋದು ಇಷ್ಟೇ ಸಾಹೇಬ್ರೆ, ನಿಮ್ಮ ಬಗ್ಗೆನೂ ನಾನು ಎರಡು ದಿನದ ಹಿಂದೆನೂ ಕೂಡ ಹೇಳಿದ್ದೆ. ಕಳೆದ 20 ವರ್ಷಗಳಲ್ಲಿ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಆರ್ಥಿಕ ಸ್ಥಿತಿಗತಿಯನ್ನು ಹೋಲಿಸಿದ್ರೆ ನಾನು ಇವತ್ತಿಗೂ ಕೂಡ ನಿಮ್ಮನ್ನ ಭ್ರಷ್ಟ ಅಂತ ಹೇಳಲಿಕ್ಕೆ ನಾನು ರೆಡಿ ಇಲ್ಲ. ಆದ್ರೆ ಇವತ್ತು ಏನು ಘಟನೆ ಹೊರಗಡೆ ಬಂದಿದೆಯಲ್ಲ, ಅದು ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ಜನರ ಮನಸ್ಸಲ್ಲಿ ಅನುಮಾನವನ್ನ, ಶಂಕೆಯನ್ನ, ಪ್ರಶ್ನೆಯನ್ನ ಮೂಡಿಸಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ತೆಗೆದುಕೊಂಡಿರುವಂತಹ 16 ಸೈಟ್ ಅನ್ನ ಫಸ್ಟ್ ಸರೆಂಡರ್ ಮಾಡಿ. ಅದರ ಹಿಂದಿರುವಂತಹ ಕಾಳಜಿಯನ್ನ, ಗೌರವವನ್ನ ಅರ್ಥ ಮಾಡಿಕೊಳ್ಳುವಂತಹ ಕನಿಷ್ಠ ಜ್ಞಾನವೂ ಇಲ್ಲದಂತಹ ಮರಿಗೌಡ ಅನ್ನೋ ಬಕ್ರಾನನ್ನ ಇವತ್ತು ಮೂಡ ಅಧ್ಯಕ್ಷರು ಮಾಡಿರುವಂತದ್ದೇ ಸಿದ್ದರಾಮಯ್ಯನವರ ಇವತ್ತಿನ ಸಮಸ್ಯೆಗೆ ಕಾರಣವಾಗಿದೆ. ಸಿದ್ದರಾಮಯ್ಯನವರೇ, ಸರಿಯಾದ ಯೋಗ್ಯ ವ್ಯಕ್ತಿಗಳನ್ನ ಮೂಡ ಅಧ್ಯಕ್ಷರನ್ನು ಮಾಡಿ, ಇಂಥ ಬಕ್ರಗಳನ್ನೆಲ್ಲ ಮಾಡಕ್ಕೋಗ್ಬೇಡಿ. ಅವತ್ತು ಡಿ ಸಿ ಶಿಖಾ ಅವರು ಒಬ್ಬರು ದಲಿತ ಮಹಿಳೆನೂ ಕೂಡ ಹೌದು, ಅವರನ್ನ ನಿಮ್ಮ ಎದುರುಗಳನ್ನೇ ಅವಾಚ್ಯ ಶಬ್ದಗಳನ್ನು ನಿನ್ಸಿ 1.5 ತಿಂಗಳು ತಲೆಮರೆಸಿಕೊಂಡಿದ್ದಂಥ ಈ ವ್ಯಕ್ತಿಯನ್ನ ಮೂಡ ಅಧ್ಯಕ್ಷರನ್ನಾಗಿ ಮಾಡಿದಾಗ ಅವರಿಗೆ ನಾನು ಹೇಳುವಂಥ ಹೇಳಿಕೆಗಳ ಹಿಂದಿರುವಂತಹ ಕಾಳಜಿ, ಗೌರವ, ಪ್ರೀತಿಯನ್ನು ಕೂಡ ಅರ್ಥವಾಗುವಂತಹ ಕನಿಷ್ಠ ಜ್ಞಾನನೂ ಆ ಮನುಷ್ಯನಿಗಿಲ್ಲ. ಅವರನ್ನು ನಿಮ್ಮ ಜೊತೆ ಇಟ್ಕೊಂಡಿರುವಂಥದ್ದೇ, ಇಂತಹ ಸಲಹೆಗಾರನ ಇಟ್ಕೊಂಡಿರೋದೇ ನಿಮ್ಮ ಇವತ್ತಿನ ಸಮಸ್ಯೆಗೆ ಕಾರಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.